ಶ್ರೀರಾಮ ಸಮರ್ಥ 21. ನಮಗೆ ಇರುವ ತಳಮಳವು ಭಗವಂತನ ಅಂದರೆ ಪೂರ್ಣತ್ವದ ತಳಮಳವಾಗಿರುತ್ತದೆ. ನಾಸ್ತಿಕನದು ಕೂಡ ಪೂರ್ಣತ್ವದ ಕಡೆಗೆ ಒಲವು ಇರುತ್ತದೆ. ಅಂದಮೇಲೆ ಈ ತಳಮಳಕ್ಕೆ ಭಗವಂತನೇ ಔಷಧವಾಗಿರುತ್ತಾನೆ. 22. ಭಗವಂತನನ್ನು ಪ್ರಾಪ್ತ ಮಾಡಿಕೊಳ್ಳುವುದಕ್ಕಾಗಿ ಹೊಸದೇನನ್ನೂ ಸಂಪಾದಿಸುವುದಿರುವುದಿಲ್ಲ, ಆದರೆ ಇದ್ದದ್ದನ್ನು ಕಳೆದುಕೊಳ್ಳಬೇಕಾಗುತ್ತದೆ. 23. ಸೂರ್ಯ ಹಾಗೂ ಅವನ ಕಿರಣಗಳು ಬೇರೆಯಾಗಿರದಂತೆ ನಾನು ಹಾಗೂ ಭಗವಂತ ಬೇರೆಯಾಗಿರುವುದಿಲ್ಲ. 24. ದುಃಖ ಕೊಡಬಲ್ಲವನೇ ಸುಖ ಕೊಡಬಲ್ಲನು. ಯಾರಿಗೆ ಶಿಕ್ಷೆ ಕೊಡಲು ಬರುತ್ತದೆಯೋ ಅವರಿಗೆ ಅದನ್ನು ಕಡಿಮೆ ಮಾಡಲೂ ಬರುತ್ತದೆ. ಭಗವಂತನು ಹೀಗೆ ಇರುತ್ತಾನೆ. 25. ಭಗವಂತನು ಅತ್ಯಂತ ದಯಾಳುವಾಗಿರುತ್ತಾನೆ. ಕಬ್ಬಿಣದಿಂದ ಸ್ಪರ್ಶಮಣಿಗೆ ಬಡಿದರೂ ಅದು ಅದನ್ನು ಬಂಗಾರವನ್ನಾಗಿಯೇ ಮಾಡುತ್ತದೆ. ಅದರಂತೆ ಭಗವಂತನು ಭರತನನ್ನು ತಮ್ಮನೆಂದು ಉದ್ಧರಿಸಿದನು, ವಿಭೀಷಣನನ್ನು ಶರಣು ಬಂದವನೆಂದು ಉದ್ಧರಿಸಿದನು, ಹಾಗೂ ರಾವಣನನ್ನು ಶತ್ರುವೆಂದು ತಿಳಿದು ಉದ್ಧರಿಸಿದನು. ಅವನು ಯಾರನ್ನೂ ಉದ್ಧರಿಸದೆ ಬಿಡಲಿಲ್ಲ. ಸದ್ಗುರುನಾಥ ಮಹಾರಾಜ್ ಕೀ ಜೈ. ಜೈ ಜೈ ರಘುವೀರ ಸಮರ್ಥ. Mm-hmm.